वेलकम बैक टू आरजे टीवी कन्नड ना इवत्तु ई वीडियो दल्ली पीएम इजेपी स्कीम बग्गे तिळियोण एनिदु पीएम इजेपी स्कीम अंद्रे प्राइम मिनिस्टर्स एंप्लॉयमेंट जनरेशन प्रोग्राम ई स्कीम न सेंट्रल गवर्नमेंट जारी तंदिरोदु ई स्कीम न मुख्य उद्देश्य बंदु स्वंत बिजनेस माडुवरिगे ई स्कीम मूलक लोन तेगेदुकोळ्ळबहुदु ओके नेक्स्ट एष्टु लोन बरुत्ते अंत नोडोण What is the maximum project cost allowed under PM EGP scheme? Manufacturing unit gaadre 25 lakh dorugu loan thogombodu. Service unit gaadre 10 lakh dorugu loan thogombodu ee scheme mulaka. Next central government idda kuda subsidy sigutte nimge. Adu eshtu sigutte annu nodona iga. Idu area mele depend agirutte subsidy amount. ನೀವು ಜನರಲ್ ಕ್ಯಾಟಗರಿ ಅವರಾಗಿದ್ರೆ ಅರ್ಬನ್ ಏರಿಯಾದಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 15% ಸಬ್ಸಿಡಿ ಕೊಡ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಇಂದ. ಅದೇ ರೂರಲ್ ಏರಿಯಾದಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 25% ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ನೆಕ್ಸ್ಟ್ ಎಸ್ಸಿ ಎಸ್ಟಿ ಓಬಿಸಿ ಮೈನಾರಿಟೀಸ್ ವುಮೆನ್ ಎಕ್ಸ್ ಸರ್ವಿಸ್ ಮೆನ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಇವರಿಗೆ ಅರ್ಬನ್ ಏರಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 25% ಸಬ್ಸಿಡಿ ಇರುತ್ತೆ. ರೂರಲ್ ಏರಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 35% ಸಬ್ಸಿಡಿ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ 10 ಲಕ್ಷ ರೂಪಾಯಿ ಲೋನ್ ಸ್ಯಾಂಕ್ಷನ್ ಆದ್ರೆ ಆಗ ಅದ್ರ 35% ಸಬ್ಸಿಡಿ ಅಂದ್ರೆ 350,000 ರೂಪಾಯಿ ಸೆಂಟ್ರಲ್ ಗವರ್ಮೆಂಟ್ ಇಂದ ನಿಮ್ಗೆ ಕೊಡುತ್ತೆ. ಇನ್ನು ಮಿಕ್ಕಿದ ಅಮೌಂಟ್ ಮಾತ್ರ ನೀವು ಪೇ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ಓನ್ ಆಗಿ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅಂದ್ರೆ ನೀವು ಓನ್ ಆಗಿ ಎಷ್ಟು ಡೆಪಾಸಿಟ್ ಮಾಡ್ಬೇಕಂದ್ರೆ ಜನರಲ್ ಕ್ಯಾಟಗರಿ ಆದ್ರೆ 10%, ಎಸ್ಸಿ ಎಸ್ಟಿ ಓಬಿಸಿ ಮೈನಾರಿಟೀಸ್ ವುಮೆನ್ ಎಕ್ಸ್ ಸರ್ವಿಸ್ ಮೆನ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಇವರಾದ್ರೆ 5% ಡೆಪಾಸಿಟ್ ಮಾಡ್ಬೇಕು. ನೆಕ್ಸ್ಟ್ ಏಜ್ ಲಿಮಿಟ್ ನೋಡೋದಾದ್ರೆ 18 ಇಯರ್ಸ್ ಕಂಪ್ಲೀಟ್ ಆಗಿರುವಂತವ್ರು ಈ ಸ್ಕೀಮ್ ಮೂಲಕ ಲೋನ್ ಗೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ನೀವು 8ನೇ ತರಗತಿಗಿನ್ನ ಕಡಿಮೆ ಓದಿದ್ರೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗಾದ್ರೆ 10 ಲಕ್ಷದವರೆಗೂ ಲೋನ್ ಸಿಗುತ್ತೆ. ಸರ್ವಿಸ್ ಯೂನಿಟ್ ಗಾದ್ರೆ 5 ಲಕ್ಷದವರೆಗೂ ಲೋನ್ ಸಿಗುತ್ತೆ. 8ನೇ ತರಗತಿಗಿನ್ನ ಹೆಚ್ಚು ಓದಿದ್ರೆ ಅಂದ್ರೆ SLC PUC ಡಿಗ್ರಿ PG PhD ಆತರ ಏನಾದ್ರು ಓದಿದ್ರೆ ಆಗ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ 25 ಲಕ್ಷದವರೆಗೂ ಲೋನ್ ಸಿಗುತ್ತೆ, ಸರ್ವಿಸ್ ಯೂನಿಟ್ ಅಲ್ಲಿ 10 ಲಕ್ಷದವರೆಗೂ ಲೋನ್ ಸಿಗುತ್ತೆ. ಓಕೆ, ಯಾರೆಲ್ಲ ಅಪ್ಲೈ ಮಾಡಬಹುದು ಅಂದ್ರೆ ಇಂಡಿವಿಜುವಲ್ ಅಂದ್ರೆ ನೀವು ಸಿಂಗಲ್ ಆಗಿ ಅಪ್ಲೈ ಮಾಡಬಹುದು ಈ ಸ್ಕೀಮ್ ಮೂಲಕ ಲೋನ್ ಗೆ. ಇಲ್ಲ ನಿಮ್ದು ಏನಾದ್ರು ಇನ್ಸ್ಟಿಟ್ಯೂಷನ್ಸ್ ಇದೆ ಅಂದ್ರೆ ಅವರು ಕೂಡ ಈ ಸ್ಕೀಮ್ ಮೂಲಕ ಲೋನ್ ಗೆ ಅಪ್ಲೈ ಮಾಡಬಹುದು. ಕೋಆಪರೇಟಿವ್ ಸೊಸೈಟೀಸ್ ಇದ್ರೆ ಅವರು ಅಪ್ಲೈ ಮಾಡಬಹುದು. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನವರು ಅಪ್ಲೈ ಮಾಡಬಹುದು. ನಿಮ್ದು ಏನಾದ್ರು ಟ್ರಸ್ಟ್ ಇದ್ರೆ ಅವರು ಕೂಡ ಈ ಸ್ಕೀಮ್ ಮೂಲಕ ಲೋನ್ ಗೆ ಅಪ್ಲೈ ಮಾಡಬಹುದು. ನಿಮ್ಗೆ ಯಾವ್ಯಾವ ಬ್ಯಾಂಕ್ ಅಲ್ಲಿ ಲೋನ್ ಸಿಗುತ್ತೆ ಅಂದ್ರೆ 27 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ಪ್ರೈವೇಟ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಈ ಬ್ಯಾಂಕ್ಗಳ ಮೂಲಕ ನಿಮ್ಗೆ ಲೋನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇಡಿಪಿ ಟ್ರೈನಿಂಗ್ ಇಸ್ ಕಂಪಲ್ಸರಿ. ನಿಮ್ಗೆ 5 ಲಕ್ಷಕ್ಕಿಂತ ಜಾಸ್ತಿ ಲೋನ್ ಸ್ಯಾಂಕ್ಷನ್ ಆದ್ರೆ ನಿಮ್ಗೆ 10 ದಿವಸ ಇಡಿಪಿ ಟ್ರೈನಿಂಗ್ ಇರುತ್ತೆ. 5 ಲಕ್ಷಕ್ಕಿಂತ ಕಡಿಮೆ ಲೋನ್ ಆದ್ರೆ ಆಗ ನಿಮ್ಗೆ 6 ದಿವಸ ಇಡಿಪಿ ಟ್ರೈನಿಂಗ್ ಇರುತ್ತೆ. ಇಡಿಪಿ ಟ್ರೈನಿಂಗ್ ಬಂದ್ಬಿಟ್ಟು ನಿಮ್ ನಿಮ್ ಡಿಸ್ಟ್ರಿಕ್ಟ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬಂದು ಈ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಏನನ್ನೋದು ನೋಡೋಣ. ನಿಮ್ದು ಫೋಟೋಸ್ ಬೇಕು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಪಾಪ್ಯುಲೇಷನ್ ಸರ್ಟಿಫಿಕೇಟ್. ಈ ಪಾಪ್ಯುಲೇಷನ್ ಸರ್ಟಿಫಿಕೇಟ್ ನ ತಹಸೀಲ್ದಾರ್ ಆಫೀಸ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಈ ಸರ್ಟಿಫಿಕೇಟ್ ಸಿಗುತ್ತೆ. ನೆಕ್ಸ್ಟ್ ಪ್ರಾಜೆಕ್ಟ್ ರಿಪೋರ್ಟ್, ಅಂದ್ರೆ ನೀವು ಮಾಡುವಂತಹ ಬಿಸ್ನೆಸ್ ಗೆ ಪ್ರಾಜೆಕ್ಟ್ ರಿಪೋರ್ಟ್ ನ ರೆಡಿ ಮಾಡಬೇಕು. ನಿಮ್ಗೆ ಈ ಪ್ರಾಜೆಕ್ಟ್ ರಿಪೋರ್ಟ್ ಗೊತ್ತಾಗಿಲ್ಲ ಅಂದ್ರೆ ಆಡಿಟರ್ ಹತ್ರ ಹೇಳಿದ್ರೆ ಅವರೇ ನಿಮ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ನ ರೆಡಿ ಮಾಡ್ಕೊಡ್ತಾರೆ. ನಿಮ್ ಸ್ಟಡಿ ಸರ್ಟಿಫಿಕೇಟ್ ಅಂದ್ರೆ ನಿಮ್ದು SLC ನ, PUC ನ, ಡಿಗ್ರಿನ, PG ನ, PhD ನ ಏನು ಸರ್ಟಿಫಿಕೇಟ್ ಇದೆಯೋ ಅವೆಲ್ಲ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ನೋಡಿ, ನೀವು ಇಷ್ಟು ಸರ್ಟಿಫಿಕೇಟ್ ನ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ನ ಫಿಲ್ಅಪ್ ಮಾಡುವಾಗ ಅಪ್ಲೋಡ್ ಮಾಡಬೇಕು. ಹಾಗಾಗಿ ಇವಿಷ್ಟು ಸರ್ಟಿಫಿಕೇಟ್ ನ ನೀವು PDF ಫಾರ್ಮೆಟ್ ಅಲ್ಲಿ ಆಗ್ಲಿ ಅಥವಾ JPG ಫಾರ್ಮೆಟ್ ಅಲ್ಲಿ ಆಗ್ಲಿ ಇಟ್ಟಿದ್ರೆ ಮಾತ್ರ ಅಪ್ಲೋಡ್ ಆಗುತ್ತೆ. ಇಲ್ಲ ಅಂದ್ರೆ ಫೋಟೋಸ್ ಆಗ್ಲಿ ಡಾಕ್ಯುಮೆಂಟ್ಸ್ ಆಗ್ಲಿ ಅಪ್ಲೋಡ್ ಮಾಡಿದ್ರೆ ತಗೊಳ್ಳೋದಿಲ್ಲ. ಹಾಗಾಗಿ ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡೋದಕ್ಕಿಂತ ಮುಂಚೆ ಇಷ್ಟು ಡಾಕ್ಯುಮೆಂಟ್ಸ್ ನ ನಿಮ್ ಸಿಸ್ಟಮ್ ಅಲ್ಲಿ ಸೇವ್ ಮಾಡ್ಕೊಂಡು ಆಮೇಲೆ ಅಪ್ಲಿಕೇಶನ್ ನ ಫಿಲ್ಅಪ್ ಮಾಡಿ. ಓಕೆ, ಹೌ ಟು ಅಪ್ಲೈ PM EGP ಆನ್ಲೈನ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಪೇಜ್ ಈ ತರ ಓಪನ್ ಆಗುತ್ತೆ. ಓಕೆನಾ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಇಂಡಿವಿಜುವಲ್ ನೀವು ಸಿಂಗಲ್ ಆಗಿ ಲೋನ್ ಗೆ ಅಪ್ಲೈ ಮಾಡೋದಾದ್ರೆ ಫಸ್ಟ್ ಒನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ನಾನ್ ಇಂಡಿವಿಜುವಲ್ ಆದ್ರೆ ಈ ಸೆಕೆಂಡ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಬೇಕು. ಅಥವಾ ನೀವು ಆಲ್ರೆಡಿ ಸ್ಕೀಮ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಆಗ ನಿಮ್ಗೆ ಅಪ್ಲಿಕೇಶನ್ ಐಡಿ ಇರುತ್ತೆ. ಅಪ್ಲಿಕೇಶನ್ ಐಡಿ ಪಾಸ್ವರ್ಡ್ ಕೊಟ್ರೆ ನಿಮ್ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ, ಯಾವಾಗ ಲೋನ್ ಆಗುತ್ತೆ ಅನ್ನೋದೆಲ್ಲ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಸಬ್ಮಿಷನ್ ಪ್ರೊಸೆಸಿಂಗ್. ಸ್ಟೆಪ್ 1, ಫಿಲ್ಲಿಂಗ್ ದ ಆನ್ಲೈನ್ ಅಪ್ಲಿಕೇಶನ್. ಫಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಫಿಲ್ ಮಾಡಿ. ಸೆಕೆಂಡ್ 1, ನೀವು ಆ ಡೇಟಾ ಎಲ್ಲ ಫುಲ್ ಸೇವ್ ಮಾಡಿದ್ಮೇಲೆ 3rd ನಾನು ಹೇಳದ್ನೆಲ್ಲ ಅಷ್ಟು ಡಾಕ್ಯುಮೆಂಟ್ಸ್ ನ ನೀವು ಅಪ್ಲೋಡ್ ಮಾಡ್ಬೇಕು. ಅದು JPG ಫಾರ್ಮೆಟ್ ಮತ್ತೆ PDF ಫಾರ್ಮೆಟ್ ಅಲ್ಲಿ ಇದ್ರೆ ಮಾತ್ರ ನಿಮ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ತಗೊಳುತ್ತೆ, ಇಲ್ಲಂದ್ರೆ ತಗೊಳ್ಳೋದಿಲ್ಲ.
ಫೈನಲಿ ಸಬ್ಮಿಷನ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ, ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡುವಾಗ ನಿಮ್ಮ ಡೇಟಾನ ಎಲ್ಲ ಸೇವ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಬರುತ್ತೆ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಐಡಿನ ನಿಮ್ಮ ಇಮೇಲ್ ಅಡ್ರೆಸ್ಗೆ ಕಳಿಸ್ತಾರೆ. ಲಾಸ್ಟ್ ನಿಮ್ಮ ಅಪ್ಲಿಕೇಶನ್ ನ ನೀವು ಪ್ರಿಂಟ್ ತಗೊಂಬಹುದು ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ. ಓಕೆ, ನೀವು ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಎಲ್ಲ ಮಾಡಾದ್ಮೇಲೆ ನಿಮ್ಗೆ ಸ್ವಲ್ಪ ದಿನ ಆದ್ಮೇಲೆ PMEGP ಕಡೆಯಿಂದ ನಿಮ್ಗೆ ಇಂಟರ್ವ್ಯೂ ಕರೀತಾರೆ. ನೀವು ಇಂಟರ್ವ್ಯೂ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು. ನಿಮ್ ಪ್ರಾಜೆಕ್ಟ್ ರಿಪೋರ್ಟ್, ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ತಗೊಂಡು ಹೋಗ್ಬೇಕು. ಅವಾಗ ನೀವು ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸಿಂಗ್ ಏನ್ ಮಾಡ್ಬೇಕಂತ ಅಲ್ಲಿರೋ ಆಫೀಸರ್ ನಿಮ್ಗೆ ಹೇಳ್ತಾರೆ. ಆತರ ಪ್ರೊಸೆಸಿಂಗ್ ಫಾಲೋ ಮಾಡಿದ್ರೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಓಕೆ ಫ್ರೆಂಡ್ಸ್, PMEGP ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.